Hello students, income tax tool alli naavu already yellow problem na naavu previous videos alli madidivi. Sorry, continuous age ondu 4-5 dina videos madakagilla, swalpa hushar irlilla adukoskara. Okay na, iga naavu innond question nodona. Idu 2018 alli 14 marks ge kelluvanta question. Naavu first question anna ortha ortha ಹಾಗೆ ಸೊಲ್ಯೂಷನ್ ಅನ್ನು ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಣ. ಓಕೆನಾ? ನಾನು ಯಾವಾಗ್ಲೂ ಏನಂತ ಹೇಳಿದ್ದೀನಿ ಅಂದ್ರೆ, ನಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ಆ ಕೊಟ್ಟಿರ್ತಕ್ಕಂತ ಕ್ವಶನ್ ಅಲ್ಲಿ ಏನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾನೆ ಅದರಲ್ಲಿ ನೆಟ್ ಪ್ರಾಫಿಟ್ ಅಂತ ಇದೆಯಾ ನೋಡಿ. ಇದೆ. ಸೊ ನೆಟ್ ಪ್ರಾಫಿಟ್ ಎಷ್ಟಿದೆಯಪ್ಪ ಅಂದ್ರೆ 1,20,000 ರುಪೀಸ್ ಇದೆ. ಫಸ್ಟ್ ಅದನ್ನ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ 1,20,000 ರುಪೀಸ್ ನ ಪ್ರೊಫಾರ್ಮಾ ಬಂದಿದ್ದೀನಿ. ಓಕೆನಾ? ಫಾರ್ಮೆಟ್ ಹಾಕೊಂಡಿದ್ದೀನಿ. ಈಗ ಒಂದೊಂದೇ ಪಾಯಿಂಟ್ ಡೆಬಿಟ್ ಸೈಡ್ ಅಲ್ಲಿರೋದು ಓದೋಣ. ಅದಕ್ಕೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡ್ಬೇಕಾಗುತ್ತೆ. ಈಗ ಫಸ್ಟ್ ಐಟಮ್ ಜನರಲ್ ಎಕ್ಸ್ಪೆನ್ಸಸ್ ಅಂತ ಡೆಬಿಟ್ ಸೈಡ್ ಅಲ್ಲಿ ಇದೆ. ಈಗ ಈ ಜನರಲ್ ಎಕ್ಸ್ಪೆನ್ಸಸ್ ಗೆ ನನಗೆ ಮೂರನೇ ಅಡ್ಜಸ್ಟ್ಮೆಂಟ್ ಇದೆ. ಒಂದು ಏನ್ ಹೇಳುತ್ತೆ ಅಂದ್ರೆ, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ರುಪೀಸ್ 2,500 ಪೇಡ್ ಆಸ್ ಎ ಕಾಂಪೆನ್ಸೇಷನ್ ಟು ಅನ್ ಓಲ್ಡ್ ಎಂಪ್ಲಾಯಿ ಹೂ ಸರ್ವಿಸಸ್ ವಾಸ್ ಡಿಟರ್ಮಿನೆಂಟಲ್ ಟು ಇಂಟ್ರೆಸ್ಟ್ ಆನ್ ದ ಬಿಸ್ನೆಸ್ ಅಂತ ಹೇಳ್ತಾರೆ. ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ಜನರಲ್ ಎಕ್ಸ್ಪೆನ್ಸಸ್ ಅಂದ್ರೆ ಜನರಲ್ ಆಗಿ ಬೇರೆ ಬೇರೆ ತರ ಆಗಿರ್ತಕ್ಕಂತ ಎಲ್ಲಾ ಎಕ್ಸ್ಪೆನ್ಸಸ್ ನು ನಾವು ಒಟ್ಟು ಸೇರಿಸಿ ಕಲೆಕ್ಟಿವ್ ಆಗಿ ನಾವು ಜನರಲ್ ಎಕ್ಸ್ಪೆನ್ಸಸ್ ಅಂತ ಬರೆದಿರ್ತೀವಿ. ಅದು ಆಕ್ಚುಯಲ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಟೋಟಲ್ ಜನರಲ್ ಎಕ್ಸ್ಪೆನ್ಸಸ್ 7,000 ಇದೆ. ಅದರಲ್ಲಿ 2,500 ರುಪೀಸ್ ನಾವು ಯಾವ್ದೋ ಒಬ್ಬ ಎಂಪ್ಲಾಯಿನ ಕೆಲಸದಿಂದ ಕಿತಾಕಿದೀವಿ. ಯಾಕೆ ಕಿತಾಕಿದೀವಿ ಅಂದ್ರೆ, ಅವನು ಕೆಲಸದಲ್ಲೇ ಇದ್ರೆ, ನಮ್ಮ ಬಿಸ್ನೆಸ್ ನಲ್ಲೇ ಇದ್ರೆ, ಸರ್ವಿಸ್ ಅಲ್ಲೇ ಇದ್ರೆ, ಅವನು ನಮ್ಗೆ ಒಂದಷ್ಟು ತೊಂದರೆ ಮಾಡ್ತಾ ಇದ್ದ ಅನ್ನೋ ಒಂದು ಕಾರಣಕ್ಕೆ, ಅಥವಾ ಅವನ ವರ್ಕ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ನೋಟಿಸ್ ಕೊಡದ ಹಾಗೆ ಅವನು ಒಂದೇ ಸಾರಿ ಒಂದು 2,500 ನ ಕಾಂಪೆನ್ಸೇಷನ್ ಅವನು ಕೊಟ್ಬಿಟ್ಟು ಹೋಗ್ಬಿಡಪ್ಪ ನೀನ್ ಇಲ್ಲಿಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಆಕ್ಚುಯಲ್ ಆಗಿ ಎಂತ ಎಕ್ಸ್ಪೆನ್ಸಸ್? ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಾನೆ. ಸೊ ಅದಕ್ಕೋಸ್ಕರ ಜನರಲ್ ಎಕ್ಸ್ಪೆನ್ಸಸ್ ಯೂಶುವಲ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ, ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿರೋದು ಅದು ಕೂಡ ಬಿಸ್ನೆಸ್ ಡೇ ಆಗಿರೋದ್ರಿಂದ, ಇಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂತ ಇನ್ಅಡ್ಮಿಸಿಬಲ್ ಅಂತ ಯಾವುದು ಪಾಯಿಂಟ್ ಇಲ್ಲ. ಸೊ ಅದಕ್ಕೆ ಜನರಲ್ ಎಕ್ಸ್ಪೆನ್ಸಸ್ ಕಂಪ್ಲೀಟ್ ಆಗಿ ಅಡ್ಮಿಸಿಬಲ್, ಬಿಸ್ನೆಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂತ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಅದನ್ನ ಬಿಟ್ಬಿಡ್ಬೇಕು. ಎಲ್ಲೂ ದಯವಿಟ್ಟು ಈ ಪ್ರೊಫಾರ್ಮಲ್ಲೆಲ್ಲೋ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಜನರಲ್ ಎಕ್ಸ್ಪೆನ್ಸಸ್ ಈಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಸಪೋಸ್ ಅವನು 2,500 ಅವ್ರ ಮಗನಿಗೆ ಶಾಪಿಂಗ್ ಕೊಟ್ಟ ಅಂತ ಇಟ್ಕೊಳ್ಳಿ, ಅದು ಪರ್ಸನಲ್ ಆಗ್ತಾ ಇತ್ತು, ಆವಾಗ ನಾವು ಇನ್ಅಡ್ಮಿಸಿಬಲ್ ಅಂತ ಬರೀಬಹುದಾಗಿತ್ತು. ಆ 2,500 ಕೊಟ್ಟಿರೋದು ಯಾವ ಯಾರಿಗೆ? ಎಂಪ್ಲಾಯಿಗೆ ಕೊಟ್ಟಿರೋದು. ಏನ್ ಕೊಟ್ಟಿದ್ದಾನೆ? ಏನಕ್ಕೆ ಅಂತ ಹೇಳಿದ್ರೆ, ಅವ್ನ್ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಅವ್ನ್ ಒಂದ್ ತಿಂಗಳು ಎರಡು ತಿಂಗಳು ಇಟ್ಕೊಂಡು ನೋಟಿಸ್ ಪೀರಿಯಡ್ಸ್ ಅವ್ರು ಮಾಡುವವರೆಗೂ ಇಟ್ಕೊಂಡ್ರೆ ಇನ್ನೂ ಒಂದಷ್ಟು ಕೆಲಸ ಹಾಳಾಗೋಗುತ್ತೆ. ಅದಕ್ಕೆ ಅವ್ನ್ ಒಂದ್ 2,500 ಕೊಟ್ಬಿಟ್ಟು ಹೋಗಪ್ಪ ನಿನ್ ಮನೆಗೆ ಅಂತ ಹೇಳಿದೀವಿ. ಇಟ್ ಈಸ್ ಗುಡ್ ಫಾರ್ ದ ಬಿಸ್ನೆಸ್. ಹೌದಾ? ನಮ್ಮ ಬಿಸ್ನೆಸ್ ಒಳ್ಳೇದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನ ಈ ಅಡ್ಮಿಸಬಲ್ ಬಿಸ್ನೆಸ್ ಅಂತ ಅನ್ಕೊಂಡು ಇಲ್ಲೆಲ್ಲ ತೋರಿಸಿಲ್ಲ. ಎರಡನೇ ಪಾಯಿಂಟ್, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ. ನೋಡಿ, ಬಿಸ್ನೆಸ್ ಯಾವಾಗ್ಲೂ ಎಂತ ಪ್ರೀಮಿಯಂ ತಗೊಳುತ್ತಪ್ಪ, ಎಂತ ಪಾಲಿಸಿ ತಗೊಳುತ್ತೆ ಅಂದ್ರೆ ಫೈರ್ ಇನ್ಶೂರೆನ್ಸ್ ಪಾಲಿಸಿನೇ ತಗೊಳುತ್ತೆ. ಆ ಫೈರ್ ಇನ್ಶೂರೆನ್ಸ್ ಪಾಲಿಸಿಗೆ ಕಟ್ಟಿರ್ತಕ್ಕಂತ ಪ್ರೀಮಿಯಂ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲೂ ತೋರ್ಸಕ್ಕೆ ಹೋಗ್ಬೇಡಿ. ನೋಡಿ, ಇಷ್ಟು ಮಾಡ್ತಾ ಇದೀವಿ, ಏನ್ ನೋಡ್ಬೇಕು? ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ವಾ ಅನ್ನೋದನ್ನ ಮಾತ್ರನೇ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಬ್ಯಾಡ್ ಡೆಟ್ಸ್. ಸರ್, ಬ್ಯಾಡ್ ಡೆಟ್ಸ್ ಅಂದ್ರೆ ಏನು? ನಮಗ್ ಕೊಡ್ಬೇಕಾಗಿರ್ತಕ್ಕಂತ ದುಡ್ಡು ಕೊಟ್ಟಿಲ್ಲ, ಕೊಡ್ದಂಗೆ ಓಡೋಗ್ಬಿಟ್ಟಿದ್ದಾರೆ. ಸರ್, ಹಾಗಾದ್ರೆ ಇದು ಬಿಸ್ನೆಸ್ ಅಂದ್ರೆ? ಎಸ್, ಖಂಡಿತ ಬಿಸ್ನೆಸ್. ಯಾಕೆ ಅಂತ ಹೇಳ್ತೀನಿ ನೋಡಿ, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ನಲ್ಲಿ ಯಾರೇ ಬಿಸ್ನೆಸ್ ಮಾಡಿದ್ರು, ನೀವು ಒಂದಷ್ಟು ಸೇಲ್ಸ್ ಮಾಡಿದಾಗ, ಕ್ರೆಡಿಟ್ ಅಲ್ಲಿ ಮಾಡಿದಾಗ ಒಬ್ರೋ ಇಬ್ರೋ ಕಸ್ಟಮರ್ಸ್ ಕಳ್ಳರು ಇರ್ತಾರೆ, ಏನು ಮಾಡಕ್ಕಾಗಲ್ಲ, ಕೊಡ್ದಂಗೆ ಮೋಸ ಮಾಡಿ ಓಡೋಗ್ಬಿಡ್ತಾರೆ. ಈಗ ನಮ್ಗೆ ಟ್ಯೂಷನ್ ಅಲ್ಲಿ ತಗೊಳ್ಳಿ, ಒಂದ್ 100 ಜನ 200 ಜನ ಸ್ಟೂಡೆಂಟ್ಸ್ ಬರ್ತಾರೆ, 100 ಜನ 200 ಜನದಲ್ಲಿ ಒಬ್ರೋ ಇಬ್ರೋ ಪಾಪ ಬೇಕು ಅಂತ ಮಾಡದೇ ಇರ್ಬೋದು, ಬಟ್ ಕೊಡ್ದಂಗೆ ಹೊರಟೋಗ್ಬಿಡ್ತಾರೆ. ನನಗೂ ಪ್ರತಿ ವರ್ಷ, ಓಕೆನಾ, ಪ್ರತಿ ವರ್ಷ ಒಂದ್ 100 ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಒಬ್ರೋ ಇಬ್ರೋ ಗ್ಯಾರಂಟಿ ಕೊಡಲ್ಲ ಅಂತ ನನಗೂ ಗೊತ್ತಿರುತ್ತೆ.
ಹಂಗಂತ ಹೇಳಿ ಒಬ್ಬೊಬ್ಬರನ್ನು ನಾನು ಇನ್ವೆಸ್ಟಿಗೇಟ್ ಮಾಡಿ ಎಲ್ಲ ಮಾಡಕ್ ಆಗೋದಿಲ್ಲ ಹೌದಾ. ಸೊ ಅದಕ್ಕೆ ಬ್ಯಾಡ್ ಡೆಟ್ಸ್ ಅಂತ ಕೊಟ್ಟಿದ್ರೆ ಇಟ್ ಈಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಖಂಡಿತ ಬಿಟ್ಬಿಡಬೇಕಾಗುತ್ತೆ. ನೆಕ್ಸ್ಟ್ ಅದು ಬಿಟ್ಬಿಡಬೇಕು ಅಂದ್ರೆ ಏನು, ಇಟ್ ಈಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೊಂಡ್ಬೇಕಾಗಿತ್ತು, ತಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಮಾಡಬೇಕಾಗಿರೋದೇನು, ಯಾವ್ದು ಬಿಸ್ನೆಸ್ ಗೆ ಸಂಬಂಧಪಟ್ಟಿಲ್ಲ ಅಂತ ಮಾತ್ರ ಇದು ತಗೊಳ್ತಾರೆ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಇನ್ ಕ್ಯಾಶ್ 22,250 ಅಂತ ಹೇಳಿದ್ದಾರೆ. ಇದೇ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಹೋದ ವರ್ಷದವರೆಗೂ ಅಂದ್ರೆ ಹೋದ ವರ್ಷ ಅಂದ್ರೆ ಯಾವ್ದು, ಪ್ರೀವಿಯಸ್ ಇಯರ್ 18-19 ಅಲ್ಲಿ ನೋಡಿ, ಎನಿ ಪೇಮೆಂಟ್ ಮೇಡ್ ಇನ್ ಕ್ಯಾಶ್ ಆರ್ ಇನ್ ಎ ಬ್ಯಾಲೆನ್ಸ್ ಚೆಕ್, ಯಾವುದೇ ಪೇಮೆಂಟ್ ಕ್ಯಾಶ್ ರೂಪದಲ್ಲಿ ಏನಾದ್ರೂ ಪೇಮೆಂಟ್ ಮಾಡಿದ್ರೆ, ಓಕೆನಾ, ಕ್ಯಾಶ್ ರೂಪದಲ್ಲಿ ಪೇಮೆಂಟ್ ಅನ್ನ ಮಾಡಿದ್ರೆ ಅಥವಾ ಕ್ರಾಸ್ ಚೆಕ್ ಅಲ್ಲದ ಹಾಗೆ ಪ್ಲೇನ್ ಚೆಕ್ ಅಥವಾ ಸೆಲ್ಫ್ ಚೆಕ್ ಅಥವಾ ಬ್ಯಾರಲ್ ಚೆಕ್ ಅನ್ನ ಕೊಟ್ರೆ 10,000 ರೂಪಾಯಿಗಿಂತಲೂ ಜಾಸ್ತಿ ಪೇಮೆಂಟ್ ಅನ್ನ ಕ್ಯಾಶ್ ಅಲ್ಲಿ ಮಾಡಿದ್ರೆ ಅದನ್ನ ಇನ್ಅಡ್ಮಿಸಬಲ್ ಅಂತ ಕರೀರಿ ಅಂತ ಹೇಳ್ತಾರೆ. ಯಾರು, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಹೇಳುತ್ತೆ. ಅಂದ್ರೆ ಇಲ್ಲಿ ಪೇಮೆಂಟ್ ಮಾಡೋದು ಎಷ್ಟು ಅಡ್ವರ್ಟೈಸ್ಮೆಂಟ್ ಗೆ 22,250 ರೂಪೀಸ್. ರೂಲ್ಸ್ ಏನ್ ಹೇಳುತ್ತೆ, 10,000 ಜಾಸ್ತಿ ಪೇಮೆಂಟ್ ಮಾಡಬೇಡ ಕ್ಯಾಶ್ ಅಲ್ಲಿ ಅಂತ ಹೇಳುತ್ತೆ. ಇವನು 10,000 ಜಾಸ್ತಿ ಪೇಮೆಂಟ್ ಮಾಡಿರೋದ್ರಿಂದ, ಅದರಲ್ಲೂ ಕ್ಯಾಶ್ ಅಲ್ಲೇ ಮಾಡಿರೋದ್ರಿಂದ ನಾವು ಅದನ್ನ ಇನ್ಅಡ್ಮಿಸಬಲ್ ಅಂತ ಕರಿತೀವಿ. ಯಾಕೆ ಸರ್ ಈ ತರ ಮಾಡಿದ್ರು ಅಂತ ಹೇಳಿದ್ರೆ, ಏನೂ ಇಲ್ಲ ನೋಡಿ, ಎಷ್ಟೊಂದು ಫೇಕ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ನನಗೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ, ಅವನು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಇರ್ತಾನೆ. ರೀ ಗುರು, ನನಗೆ ಒಂದು ಬಿಲ್ ಹಾಕೊಂಡ್ರು 22,250 ರೂಪಾಯಿಗೆ ಕ್ಯಾಶ್ ಕೊಟ್ಟಿದ್ದೀನಿ ಅಂತ ಅನ್ಕೋ, ನನ್ ಕ್ಯಾಶ್ ಬುಕ್ ಅಲ್ಲಿ ತೋರಿಸ್ಬಿಡ್ತೀನಿ, ನೀನು ತೋರಿಸ್ಕೊಂಬಿಡು ಅಂತ ಹೇಳಿದ್ರೆ, ಆಗ ನನಗೆ ಅವನ್ ಸರ್ವಿಸೇ ಕೊಟ್ಟಿಲ್ಲ, ನಾನು ದುಡ್ಡು ಕೊಟ್ಟಿಲ್ಲ, ಆದ್ರೆ ನನ್ಗೇನ ಅಡ್ವಾಂಟೇಜ್ ಆಗ್ತಾ ಇದೆ, ನನ್ಗೆ ಇಲ್ಲಿ ಎಕ್ಸ್ಪೆನ್ಸಸ್ ಅಂತ ಪ್ರಾಫಿಟ್ ನ ಮೈನಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಪೇಡ್ ಇನ್ ಕ್ಯಾಶ್ ಇಫ್ ಇಟ್ ಈಸ್ ಮೋರ್ ದಾನ್ 10,000 ರುಪೀಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಇನ್ಅಡ್ಮಿಸಿಬಲ್. 10,000 ರೂಪಾಯಿಗಿಂತಲೂ ಮೇಲ್ಪಟ್ಟು ಕೊಟ್ಟಿದ್ರೆ ಅದನ್ನ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಆಡ್ ಮಾಡ್ತೀವಿ. ಗಾಟ್ ಇಟ್? ವೆರಿ ಗುಡ್ ಪಾಯಿಂಟ್. ನೆಕ್ಸ್ಟ್ ಪ್ರೊಪ್ರೈಟರ್ ಸ್ಯಾಲರಿ. ನಾನು ಆವಾಗಲೇ ಹೇಳಿದ್ದೀನಿ, ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಎಲ್ಲ ಹೇಳಿದ್ದೀನಿ, ಪ್ರೀವಿಯಸ್ ಕ್ಲಾಸಸ್ ಅಲ್ಲೂ ಹೇಳಿದ್ದೀನಿ. ನೋಡಿ, ಪ್ರೊಪ್ರೈಟರ್ ಗೆ ಏನೇ ಸ್ಯಾಲರಿ ಕೊಟ್ರು, ಬೋನಸ್ ಕೊಟ್ರು, ಕಮಿಷನ್ ಕೊಟ್ರು, ಅದನ್ನ ನಾವು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂದ್ರೆ ಪ್ರೊಪ್ರೈಟರ್ ಗೆ ಆ ಬಿಸ್ನೆಸ್ ನಲ್ಲಿ ಬಂದಿರತಕ್ಕಂತ ಲಾಭ ಪ್ರಾಫಿಟ್ ಇನ್ಕಮ್ ಆಗುತ್ತೆ ಹೊರತು ಅವನು ಅವನಷ್ಟಕ್ಕೆ ಅವನೇ ಸ್ಯಾಲರಿನ ಡ್ರಾ ಮಾಡ್ಕೊಳ್ಳೋಂಗಿಲ್ಲ, ಚಾರ್ಜ್ ಮಾಡೋ ಹಾಗಿಲ್ಲ. ಅದಕ್ಕೆ ಪ್ರೊಪ್ರೈಟರ್ ಸ್ಯಾಲರಿ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇದು ಅಷ್ಟೇ, ಪ್ರೊಪ್ರೈಟರ್ ಕ್ಯಾಪಿಟಲ್, ಪ್ರೊಪ್ರೈಟರ್ ಸ್ಯಾಲರಿ, ಬೋನಸ್, ಕಮಿಷನ್ ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇದು ಕಾಣಿಸಿದ್ರೆ ಕಣ್ಣು ಮುಚ್ಕೊಂಡು ಇನ್ಅಡ್ಮಿಸಿಬಲ್ ಅಂತ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಸರ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ನೋಡಿ, ಇನ್ಕಮ್ ಟ್ಯಾಕ್ಸ್ ಅನ್ನು ವರ್ಡ್ ಕಾಣಿಸಿದ್ರೆ ಸಾಕು ಅದನ್ನ ಇನ್ಅಡ್ಮಿಸಿಬಲ್ ಅಂತ ಮಾಡ್ಬಿಡಿ, ಮುಲಾಜೆ ಇಡಕ್ ಹೋಗ್ಬಿಡಿ. ಅದು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಲಿ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಕೊಟ್ಟಿರ್ಲಿ, ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿರ್ಲಿ, ಅರಿಯರ್ಸ್ ಆಫ್ ಇನ್ಕಮ್ ಏನೇ ಇನ್ಕಮ್ ಟ್ಯಾಕ್ಸ್ ಅಂತ ಕಾಣಿಸ್ತಾ, ದಯವಿಟ್ಟು ಫುಲ್ ಅಮೌಂಟ್ ಅನ್ನ ಇನ್ಅಡ್ಮಿಸಿಬಲ್ ಅಂತ ಹಾಕಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್, ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸರ್, ಡಿಪ್ರಿಸಿಯೇಷನ್ ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ ಸರ್, ಏನ್ ಸರ್ ಮಾಡೋದು ಅಂತ ಹೇಳಿ. ನೋಡಿ, ಅಡ್ಜಸ್ಟ್ಮೆಂಟ್ ಏನು ಇಲ್ಲ ಅಂತ ಹೇಳಿದ್ರೆ, ನೋಡಿ, ಬಿಸ್ನೆಸ್ ಅಸೆಟ್ಸ್ ನ ಯೂಸ್ ಮಾಡಿದ್ರೆ ಅದ್ರ ಬೆಲೆ ಕಡಿಮೆ ಆಗುತ್ತೆ, ಆ ಕಡಿಮೆ ಆಗುವಷ್ಟು ವ್ಯಾಲ್ಯೂನೇ ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಡಿಪ್ರಿಸಿಯೇಷನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ವಾ? ಖಂಡಿತ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಡಿಪ್ರಿಸಿಯೇಷನ್ ಇಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ದೇರ್ ಫೋರ್ ಎಲ್ಲೂ ತೋರ್ಸಕ್ಕೆ ಹೋಗ್ಬೇಡಿ ಪ್ಲೀಸ್. ನೆಕ್ಸ್ಟ್ ಸೇಲ್ಸ್ ಟ್ಯಾಕ್ಸ್ ಅಂತ ಇದೆ. ನೋಡಿ, ಬರೀ ಸೇಲ್ಸ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ನಿಜವಾಗ್ಲೂ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅದು ಬಿಸ್ನೆಸ್ ಟ್ಯಾಕ್ಸಸ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸೇಲ್ಸ್ ಟ್ಯಾಕ್ಸ್ ಜೀವೋ ಅಂತ ಹೇಳಿದ್ದಾರೆ. ಜೀವೋ ಅಂದ್ರೆ ಏನು, ಇನ್ನು ಪೇಮೆಂಟ್ ಮಾಡಿಲ್ಲ. ಮಾಡಿಲ್ಲ ಅಂದ್ರೆ ಯಾರ ಹತ್ರ ಇರುತ್ತೆ, ಪ್ರೊಪ್ರೈಟರ್ ಹತ್ರನೇ ಇರುತ್ತೆ, ಬಿಸ್ನೆಸ್ ನಲ್ಲೇ ಇರುತ್ತೆ. ರೂಲ್ಸ್ ಏನ್ ಹೇಳುತ್ತೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್, ನೀನು ಯಾವುದೇ ಎಕ್ಸ್ಪೆನ್ಸಸ್ ಆಗಿರ್ಲಿ, ಯಾವುದೇ ಟ್ಯಾಕ್ಸಸ್, ಬಿಸ್ನೆಸ್ ಟ್ಯಾಕ್ಸಸ್ ಆಗಿರ್ಲಿ, ಅದನ್ನ ಗವರ್ಮೆಂಟ್ ಗೆ ಕಟ್ಬಿಟ್ಟಿದ್ಯಾ ಆಲ್ರೆಡಿ? ನೋಡಿ, ಆಲ್ರೆಡಿ ಪೇಮೆಂಟ್ ಮಾಡಿದ್ಯಾ? ಪೇಮೆಂಟ್ ಮಾಡಿದ್ರೆ ಮಾತ್ರ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಬೇಕು. ಆದ್ರೆ ಸೇಲ್ಸ್ ಟ್ಯಾಕ್ಸ್ ನ ಇನ್ನು ಡ್ಯೂ ಉಳಿಸ್ಕೊಂಡಿದ್ದಾನೆ, ಪೇಮೆಂಟ್ ಮಾಡಿಲ್ಲ. ಅದಕ್ಕೆ ಪೇಮೆಂಟ್ ಮಾಡೋವರೆಗೂ ಅದೇನಾಗುತ್ತೆ, ಇನ್ಅಡ್ಮಿಸಿಬಲ್ ಆಗುತ್ತೆ.
ಕ್ಲಿಯರ್ ಆ ವೆರಿ ಗುಡ್ ಪಾಯಿಂಟ್ ನೆಕ್ಸ್ಟ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ ನೋಡಿ ನಾನು ಆವಾಗಲೇ ಹೇಳಿದೆ ಇನ್ಕಮ್ ಟ್ಯಾಕ್ಸ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಇಟ್ ಈಸ್ ಎ ಇನ್ಅಡ್ಮಿಸಿಬಲ್ ಆಗಿರೋದ್ರಿಂದ ಓಕೆನಾ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಓಕೆನಾ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 1000 ರೂಪಾಯಿ ಇದೆ ಇದನ್ನು ಕೂಡ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಿದ್ರು ನೆಕ್ಸ್ಟ್ ಡೊನೇಷನ್ ಟು ಅಪ್ರೂವ್ಡ್ ರಿಸರ್ಚ್ ಅಂತ ಇದೆ ನೋಡಿ ಡೊನೇಷನ್ ಅನ್ನೋ ಬದಲು ನಾವು ಕಾಂಟ್ರಿಬ್ಯೂಷನ್ ಅಂತ ಬೇಕಾದ್ರೂ ಕರೀಬಹುದು ಯಾವುದೋ ಒಂದು ಅಪ್ರೂವ್ಡ್ ರಿಸರ್ಚ್ ಪ್ರೋಗ್ರಾಂ ಇದೆ ಬಿಸ್ನೆಸ್ ಮ್ಯಾನ್ ಅದಕ್ಕೆ ಸುಮಾರು ಒಂದು 5000 ರೂಪಾಯಿನ ಡೊನೇಷನ್ ರೂಪದಲ್ಲಿ ಕಾಂಟ್ರಿಬ್ಯೂಷನ್ ರೂಪದಲ್ಲಿ ಕೊಟ್ಟಿದ್ದಾನೆ ನೋಡಿ ಅದು ಬಿಸ್ನೆಸ್ ಅವರ ಬಿಸ್ನೆಸ್ ಡೆವಲಪ್ಮೆಂಟ್ ಗೋಸ್ಕರ ಆಗಿರೋದ್ರಿಂದ ಅದನ್ನ ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಿ ಫುಲ್ 100% ಅಮೌಂಟ್ ಅನ್ನು ಕೂಡ ನಾವೇನ್ ಮಾಡೋಣ ಬಿಸ್ನೆಸ್ ಅಂತ ಅನ್ಕೊಂಡು ಬಿಟ್ಬಿಡೋಣ ಅರ್ಥ ಆಗ್ತಿದ್ಯಾ ಸಿ ಅದೇ ಡೊನೇಷನ್ ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ಡೊನೇಷನ್ ಟು ಯೂನಿವರ್ಸಿಟಿ ಅಂತ ಇದೆ ಯಾವ್ದೋ ಒಂದು ಯೂನಿವರ್ಸಿಟಿ ಇದೆ ಅದಕ್ಕೆ ಒಂದ್ 5000 ರೂಪಾಯಿ 6000 ರೂಪಾಯಿ ತಗೊಂಡೋಗಿ ಡೊನೇಷನ್ ಕೊಟ್ಟಿದ್ದೀವಿ ಸೊ ಹಾಗಾದ್ರೆ ಡೊನೇಷನ್ ಟು ಯೂನಿವರ್ಸಿಟಿ ಈಸ್ ಇನ್ಅಡ್ಮಿಸಿಬಲ್ ಆಗುತ್ತೆ ಅದೇ ಅಪ್ರೂವ್ಡ್ ರಿಸರ್ಚ್ ಪ್ರೋಗ್ರಾಮ್ ಆದ್ರೆ ಬಿಸ್ನೆಸ್ ಆಗುತ್ತೆ ಬರೀ ಡೊನೇಷನ್ ಟು ಯೂನಿವರ್ಸಿಟಿ ಡೊನೇಷನ್ ಟು ಕಾಲೇಜ್ ಡೊನೇಷನ್ ಟು ಚಾರಿಟಿ ಯಾವ್ದು ಅಂತ ಹೇಳಿದಾಗ ಅದು ಖಂಡಿತ ಇನ್ಅಡ್ಮಿಸಿಬಲ್ ಆಗುತ್ತೆ ನೆಕ್ಸ್ಟ್ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆ ನೋಡಿ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಯಾವಾಗ್ಲೂ ಅಷ್ಟೇ ಬಿಸ್ನೆಸ್ ಅಂದ್ಮೇಲೆ ಮೋಟಾರ್ ಕಾರ್ ಇರುತ್ತೆ ವೆಹಿಕಲ್ಸ್ ಇರುತ್ತೆ ಅದರ ಎಕ್ಸ್ಪೆನ್ಸಸ್ ಆಗುತ್ತೆ ಬಿಸ್ನೆಸ್ ಗೆ ಯೂಸ್ ಮಾಡಿದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ ಯಾಕೆ ಅಂದ್ರೆ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ನಮ್ಮ ಹತ್ರ ಇಲ್ಲ ಮೋಟಾರ್ ಕಾರ್ ಸಂಬಂಧಪಟ್ಟು ಅದಕ್ಕೆ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಇಸ್ ಕಂಪ್ಲೀಟ್ಲಿ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಮುನಿಸಿಪಲ್ ಟ್ಯಾಕ್ಸಸ್ ಆಫ್ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ ಅಂದ್ರೆ ಏನು ಈ ಎಂಪ್ಲಾಯೀಸ್ ಗೆ ಒಂದಷ್ಟು ಕ್ವಾರ್ಟರ್ಸ್ ಅನ್ನ ಕಟ್ಟಿಸ್ಕೊಟ್ಟಿದ್ದೀವಿ ಹೌದಾ ಆ ಕ್ವಾರ್ಟರ್ಸ್ ಗೆ ಮುನ್ಸಿಪಲ್ ಟ್ಯಾಕ್ಸಸ್ ಅವರು ಅಥವಾ ಲೋಕಲ್ ಅಥಾರಿಟಿ ಅವರು ಮುನ್ಸಿಪಲ್ ಟ್ಯಾಕ್ಸಸ್ ನ ಚಾರ್ಜ್ ಮಾಡಿದ್ದಾರೆ ನೋಡಿ ನಾವು ಆ ಮನೆಗಳನ್ನ ಅಥವಾ ಕ್ವಾರ್ಟರ್ಸ್ ನ ನಾವು ಬಾಡಿಗೆಗೆ ಬಿಟ್ಟಿಲ್ಲ ಏನ್ ಕೊಟ್ಟಿದೀವಿ ಎಂಪ್ಲಾಯೀಸ್ ಗೆ ಅಂತ ರೆಸಿಡೆನ್ಶಿಯಲ್ ಪರ್ಪಸ್ ಗೆ ಅಂತ ಕೊಟ್ಟಿರೋದ್ರಿಂದ ಅದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದ್ರಿಂದ ಆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಎಲ್ಲೂ ತಗೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆಂಡಿಚರ್ ಸಿ ಇದನ್ನು ಕೂಡ ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಬಿಕಾಸ್ ಇನ್ ಆರ್ಡರ್ ಟು ಪ್ರಮೋಟ್ ಓಕೆನಾ ಇನ್ ಆರ್ಡರ್ ಟು ಪ್ರಮೋಟ್ ಏನು ಕಂಟ್ರೋಲ್ ಆಫ್ ಪಾಪ್ಯುಲೇಷನ್ ಸೊ ಅವರು ಒಂದಷ್ಟು ಅಮೌಂಟ್ ಅನ್ನ ಖರ್ಚು ಮಾಡಿದ್ದಾರೆ ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆಂಡಿಚರ್ ಅಂತ ಅದನ್ನ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ ಬಿಟ್ಬಿಡೋಣ ನೆಕ್ಸ್ಟ್ ಪಾಯಿಂಟ್ ಚಾರಿಟೀಸ್ ಟು ಎ ಪೂರ್ ಬಾಯ್ ಅಂತ ಹೇಳಿದ್ದಾರೆ ಯಾವ ಒಬ್ಬ ಬಡವ ಸ್ಟೂಡೆಂಟ್ ಬಂದ ಒಬ್ಬ ಹುಡುಗ ಬಂದ ಅವನಿಗೆ ಏತಿದೆ ತಗೋ 8000 ರೂಪಾಯಿ ಬದ ಮಾಡೋ ಅಂತ ಹೇಳಿ ಚಾರಿಟಿ ಕೊಟ್ಬಿಟ್ಟು ದಾನ ಮಾಡುತ್ತಾರೆ ಇವರು ಬಿಸ್ನೆಸ್ ಮಾಡೋದ್ರಿಂದ ದಾನ ಮಾಡ್ತಾ ಇದ್ದಾರೆ ಸೊ ದೇರ್ಫೋರ್ ಇದನ್ನ ಕಂಪ್ಲೀಟ್ ಆಗಿ ಏನಂತ ಮಾಡ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ ಅದಕ್ಕೆ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಮುಗೀತು ಕ್ರೆಡಿಟ್ ಸೈಡ್ ಬರೋಣ ನನ್ನ ಹತ್ರ ಮೂರ್ ಅಡ್ಜಸ್ಟ್ಮೆಂಟ್ ಇತ್ತು ಮೂರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕಮ್ ಟು ಪ್ರಮೋಟ್ ದ ಸೇಲ್ಸ್ ಅಂತ ಇದೆ ಅದು ಬಿಸ್ನೆಸ್ ಗೆ ಆಗಿರೋದು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಎಲ್ಲಿದೆ ಇಲ್ಲಿದೆ ಅಡ್ವರ್ಟೈಸ್ಮೆಂಟ್ ಬಿಸ್ನೆಸ್ ಗೆ 22,250 ಮಾಡಿರೋದು ಆದ್ರೆ ಅವನು ಏನ್ರಲ್ಲಿ ಕೊಡ್ಬೇಕಾಗಿತ್ತು ಕ್ರಾಸ್ ಚೆಕ್ ಕೊಡ್ಬೇಕಾಗಿತ್ತು ಆದ್ರೆ ಅವನು ಏನ್ರಲ್ಲಿ ಕೊಟ್ಟಿದ್ದಾನೆ ಕ್ಯಾಶ್ ಅಲ್ಲಿ ಕೊಟ್ಟಿದ್ದಾನೆ 10,000 ರೂಪಾಯಿಗಿಂತಲೂ ಮೇಲ್ಪಟ್ಟು ಏನಾದ್ರೂ ಕ್ಯಾಶ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ಇನ್ಅಡ್ಮಿಸಿಬಲ್ ಅಂತ ಮಾಡ್ತೀವಿ ಇನ್ನ ಕ್ರೆಡಿಟ್ ಸೈಡ್ ಬರೋಣ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿ ಯಾವಾಗ್ಲೂ ಅಷ್ಟೇ ಡೆಬಿಟ್ ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ನೋಡ್ಬೇಕಾದ್ರೆ ಲೆಸ್ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಕ್ರೆಡಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ನೋಡ್ಬೇಕು ಈಗ ಕ್ರೆಡಿಟ್ ಸೈಡ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಕ್ರೆಡಿಟ್ ಸೈಡ್ ಅಲ್ಲಿ ಫಸ್ಟ್ ಗ್ರಾಸ್ ಪ್ರಾಫಿಟ್ ಎಲ್ಲ ತಗೊಳಕ್ ಹೋಗ್ಬೇಡಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೌಡ್ ಅರ್ಲಿಯರ್ ಅಂತ ಇದೆ ಏನಂತ ಇದೆ ಅಲೌಡ್ ಅರ್ಲಿಯರ್ ನೋಡಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೌಡ್ ಅರ್ಲಿಯರ್ ಅಂತ ಇದ್ರೆ ಮಾತ್ರ ಆಗ್ತಿವೆ ಹೊರತು ಅಲೌಡ್ ಅಂತ ಇದ್ರೆ ತಗೊಳೋದಿಲ್ಲ ಯಾಕೆ ಅಂತ ಎರಡು ಆಲ್ರೆಡಿ ಎರಡು ಕ್ಲಾಸ್ ಅಲ್ಲಿ ಹೇಳಿದೀನಿ ನಿಮ್ಗೆಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ತೀನಿ ಇನ್ನೊಂದ್ಸರಿ ಹೇಳ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೌಡ್ ಅರ್ಲಿಯರ್ ಅಂದ್ರೆ ಹೋದ ವರ್ಷ ಬ್ಯಾಡ್ ಡೆಟ್ಸ್ ಆಗಿತ್ತು ಈ ವರ್ಷ ಅದನ್ನ ಬುಕ್ಸ್ ಅಲ್ಲಿ ಅಂದ್ರೆ ಹೋದ ವರ್ಷ ಲಾಸ್ ಅಂತ ತೋರಿಸ್ಕೊಂಡಿದ್ವಿ ಯಾರು ಓಡೋಗಿದ್ದ ಕೊಡದ ಹಾಗೆ ಅವ್ರು ಈ ವರ್ಷ ಓಡ್ ಬಂದು ಅದು ಕೊಟ್ಟಿದ್ದಾರೆ ಹೋದ ವರ್ಷ ಲಾಸ್ ಆಗಿತ್ತು ಈ ವರ್ಷ ಇನ್ಕಮ್ ಆಗಿದೆ ಬಿಸ್ನೆಸ್ ಅಂತ ಬಿಟ್ಬಿಡ್ತೀವಿ ಅದೇ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೌಡ್ ಅರ್ಲಿಯರ್ ಅಂತ ಹೇಳಿದ್ರೆ ಓಡೋಗಿದ್ದ ಲಾಸ್ ಆಗಿತ್ತು ನಾವೇನ್ ಮಾಡಿದ್ವಿ ಹೋದ ವರ್ಷ ತೋರಿಸಿರ್ಲಿಲ್ಲ ಏನಂತ ಬ್ಯಾಡ್ ಡೆಟ್ಸ್ ಲಾಸ್ ಆಗಿದೆ ಅಂತ ತೋರಿಸಿರ್ಲಿಲ್ಲ
ಅವನು ಇವಾಗ ಬಂದು ತಗೊಂಡ್ ಕೊಟ್ರೆ ಅದು ನನಗೆ ಫ್ರೀ ಆಗಿ ಇನ್ಕಮ್ ಆಗುತ್ತೆ. ಅದಕ್ಕೋಸ್ಕರ ಡಿಸಲೌಡ್ ಅಂತ ಇದ್ರೆ ಮಾತ್ರ ಇಲ್ಲಿ ತಗೊಳ್ಬೇಕು. ಇಲ್ಲಿ ಡಿಸಲೌಡ್ ಅಂತ ಅಲ್ಲ, ಏನಿದೆ ಅಲೌಡ್ ಅಂತ ಇರೋದ್ರಿಂದ ಅದನ್ನ ಬಿಟ್ಬಿಡೋಣ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ಇಂಟ್ರೆಸ್ಟ್ ಓಕೆನಾ, ಡಿವಿಡೆಂಡ್ಸ್ ಇವೆರಡು ಕಾಣಿಸಿದ್ರೆ ಕಣ್ಣು ಮುಚ್ಕೊಂಡು ಹಾಕ್ಬಿಡಿ. ಇಂಟ್ರೆಸ್ಟ್ ಒಂದೇ ಒಂದು ಪಾಯಿಂಟ್ ಇದೆ, ಅದನ್ನ ಹೇಳ್ತೀನಿ. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇನ್ ಅಡ್ಮಿಸಿಬಲ್ ಇನ್ಕಮ್, ರೆಂಟ್ ಫ್ರಮ್ ಎಂಪ್ಲಾಯೀಸ್. ನಾನು ಆವಾಗಲೇ ಹೇಳಿದೆ ಎಂಪ್ಲಾಯೀಸ್ ಗೆ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಹೌದಾ? ಆ ಎಂಪ್ಲಾಯೀಸ್ ಗೆ ಕೊಟ್ಟಿರ್ತಕ್ಕಂತ ಕ್ವಾರ್ಟರ್ಸ್ ಅಲ್ಲಿ ಏನೋ ಒಂದು ನಾಮಿನಲ್ ಚಿಕ್ಕದಾಗಿ ಒಂದು ಸ್ಮಾಲ್ ಅಮೌಂಟ್ ಅಷ್ಟು ರೆಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಂಪ್ಲಾಯಿ. ಸೊ ಅದು ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಅದಕ್ಕೆ ಮುನ್ಸಿಪಲ್ ಟ್ಯಾಕ್ಸಸ್ ಕಟ್ಟಿರೋದ್ರಿಂದ ಮುನ್ಸಿಪಲ್ ಟ್ಯಾಕ್ಸಸ್ ಆಫ್ ಕ್ವಾರ್ಟರ್ಸ್ ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಯ್ತು. ಎರಡು ಕೂಡ ಬಿಸ್ನೆಸ್ ಎಲ್ಲೂ ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಲಾಟ್ರಿ ಇನ್ಕಮ್. ನೋಡಿ, ಬಿಸ್ನೆಸ್ ಮಾಡಯ್ಯ ಅಂದ್ರೆ ಲಾಟ್ರಿ ಆಡಿದ್ದಾನೆ, ಲಾಟ್ರಿ ಆಡಿದ್ದು 80,000 ರೂಪಾಯಿ ಗೆದ್ಬಿಟ್ಟಿದ್ದಾನೆ, ಅದೃಷ್ಟವಂತ. ಓಕೆನಾ? 80,000 ರೂಪಾಯಿ ಲಾಟ್ರಿ ಇನ್ಕಮ್ ಖಂಡಿತ ಇಟ್ ಈಸ್ ಇನ್ ಅಡ್ಮಿಸಿಬಲ್ ಇನ್ಕಮ್. ಸರ್, ಹಾಗಾದ್ರೆ ಇಲ್ಲಿ ಇನ್ ಅಡ್ಮಿಸಿಬಲ್ ಇನ್ಕಮ್ ಅಂದ್ರೆ ಎಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಸರ್? ಲಾಟ್ರಿ ಇನ್ಕಮ್ ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಕ್ಯಾಶುವಲ್ ಇನ್ಕಮ್ ಅಂತ ಒಂದು ಪಾಯಿಂಟ್ ಇದೆ. ಅಲ್ಲಿ ನಾನು ಆ ಚಾಪ್ಟರ್ ಬಂದಾಗ ಹೇಳ್ಕೊಡ್ತೀನಿ. ಸೊ ಲಾಟ್ರಿ ಇನ್ಕಮ್ ಇಸ್ ಎ ಇನ್ ಅಡ್ಮಿಸಿಬಲ್ ಇನ್ಕಮ್. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಫ್ರಮ್ ಡೆಟರ್ಸ್ ಫಾರ್ ಡಿಲೇಡ್ ಪೇಮೆಂಟ್ಸ್ ಅಂತ ಇದೆ. ನೋಡಿ, ನಮಗೆ ಡೆಟರ್ಸ್ ಅಂತ ಯಾರು? ನಮ್ಮ ಕಸ್ಟಮರ್ಸ್, ದುಡ್ಡು ಕೊಡಬೇಕಾಗಿತ್ತು. ಯಾರೋ ಒಬ್ಬ ಕಸ್ಟಮರ್ಸ್ ತುಂಬಾ ತೊಂದರೆಯಲ್ಲಿದ್ದಾನೆ, COVID-19 ಆಗಿದೆ ಪಾಪ, ಓಕೆನಾ, ಬಿಸ್ನೆಸ್ ಸರಿಯಾಗಿ ಆಗಿಲ್ಲ, ಪೇಮೆಂಟ್ ಮಾಡಕ್ ಆಗಿಲ್ಲ. ನಮ್ ಕಸ್ಟಮರ್ ಏನ್ ಹೇಳಿದಾನೆ? ಸರ್, ಮುಂದಿನ ತಿಂಗಳು ಕೊಡ್ತೀನಿ ಸರ್ ಅಂತ ಹೇಳಿದ್ರು. ಬೇಕಾದ್ರೆ ಅದಕ್ಕೆ ಒಂದು ಚಿಕ್ಕದಾಗ ಒಂದು ಇಂಟ್ರೆಸ್ಟ್ ಹಾಕಿ ಸರ್, ಬೇಕಾದ್ರೆ ಇಂಟ್ರೆಸ್ಟ್ ಸೇರಿಸಿ ಕೊಡ್ತೀನಿ. ಸಿ, ಇದು ಇಂಟ್ರೆಸ್ಟ್ ಕಲೆಕ್ಟೆಡ್ ಫ್ರಮ್ ಡೇಟಾಸ್ ಫಾರ್ ಡಿಲೇಡ್ ಪೇಮೆಂಟ್ಸ್, ಇಟ್ ಈಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರೋ, ಬಿಸ್ನೆಸ್ ಇನ್ಕಮ್ ಆಗಿರೋದ್ರಿಂದ ದಯವಿಟ್ಟು ಅದನ್ನ ಇಲ್ಲಿ ತಗೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಪಾಯಿಂಟ್, ಡಿಸ್ಕೌಂಟ್ ರಿಸೀವ್ಡ್. ಮಾಮೂಲಿ ಬಿಸ್ನೆಸ್ ಇನ್ಕಮ್, ಬಿಸ್ನೆಸ್ ಅಂದ್ಮೇಲೆ ಡಿಸ್ಕೌಂಟ್ ರಿಸೀವ್ಡ್ ಕೊಡಬೇಕಾಗುತ್ತೆ, ತಗೊಳ್ಬೇಕಾಗುತ್ತೆ ಡಿಸ್ಕೌಂಟ್ ಅನ್ನ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಅಂತ ಇದೆ. ಯಾವ್ದೋ ಒಂದು ಹಳೆ ಪ್ಲಾಂಟ್ ಇತ್ತು, ಮಾರ್ಬಿಟ್ಟಿದ್ದೀವಿ, ಮಾರಿರೋದ್ರಿಂದ ಲಾಭ ಬಂದಿದೆ. ಸರ್, ಬಿಸ್ನೆಸ್ ಅಲ್ವಾ ಸರ್, ಖಂಡಿತ ಇಲ್ಲ ಅಂತ ಹೇಳ್ತಲ್ಲ. ಆದ್ರೆ ನೀನು ರೆಗ್ಯುಲರ್ ಆಗಿ ಪ್ಲಾಂಟ್ ಮಾಡುವಂತ ಬಿಸ್ನೆಸ್ ಮಾಡ್ತಾ ಇದೀಯಾ? ಇಲ್ಲ. ನೀನ್ ಮಾಡ್ತಾ ಇರೋ ಬಿಸ್ನೆಸ್ ಬೇರೆ. ಮಧ್ಯದಲ್ಲಿ ಯಾವಾಗ್ಲೂ ಒಂದ್ಸರಿ ಒಂದ್ ಹಳೆ ಪ್ಲಾಂಟ್ ಅನ್ನ ಒಂದ್ ಹಳೆ ಮಷೀನರಿ ಮಾರ್ಬಿಟ್ಟಿದ್ಯಾ. ನಿನ್ ಬಿಸ್ನೆಸ್ ಹಳೆ ಮಷೀನ್ಸ್ ಹಳೆ ಪ್ಲಾಂಟ್ ನ ಮಾಡೋದಲ್ಲ. ಸೊ ಅದು ಏನೇ ಲಾಭ ಬಂದ್ರು, ಯಾವುದೇ ಬಿಸ್ನೆಸ್ ಅಸೆಟ್ಸ್ ಅನ್ನ ಮಾರ್ ಬಂದಿರೋ ಲಾಭನ ನಾವು ಕ್ಯಾಪಿಟಲ್ ಗೇನ್ ಅನ್ನೋ ಒಂದು ಹೆಡ್ ಅಲ್ಲಿ, ಇನ್ಕಮ್ ಫ್ರಮ್ ಹೆಡ್ ಅಲ್ಲಿ ಹಾಕ್ತಿವಿ. ಅರ್ಥ ಆಗ್ತಿದ್ಯಾ? ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಹಾಕೋದಿಲ್ಲ. ಅದಕ್ಕೆ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಇಸ್ ಎ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇಸ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅಂತ ಇದೆ. ನೋಡಿ, ಡಿವಿಡೆಂಡ್ ಫ್ರಮ್ ಡಿಸಲೌಡ್, ಇದೊಂದು ಪಾಯಿಂಟ್ ಇದೆ, ಅಡ್ಜಸ್ಟ್ಮೆಂಟ್ ಹೇಳ್ತೀನಿ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅಂತ ಇದೆ. ಫಾರಿನ್ ಕಂಪನಿ ಆದ್ರೆ ಆಗ್ಲಿ, ಇಂಡಿಯನ್ ಕಂಪನಿನಾದ್ರೂ ಆಗಿರ್ಲಿ, ಒಟ್ಟಿನಲ್ಲಿ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಅಂತ ಕಾಣಿಸಿದ್ರೆ ಏನ್ ಮಾಡಿ? ಇನ್ ಅಡ್ಮಿಸಿಬಲ್ ಅಂತ ಮಾಡಿ. ನಾನು ಈ ಪಾಯಿಂಟ್ ಹೇಳೋದು ಮರ್ತೋಗುತ್ತೆ. ಬ್ಯಾಡ್ ಡೆಟ್ಸ್ ರೆಕವರ್ಡ್ ಅಂದ್ರೆ ಅದಕ್ಕೆ ಎರಡನೇ ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಒಟ್ಟು 4,000 ರೂಪಾಯಿ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಇದೆ. ಅಂದ್ರೆ 4,000 ರೂಪಾಯಿ ದುಡ್ಡು ನಮ್ಗೆ ಬಂದ್ಬಿಟ್ಟಿದೆ. ಬ್ಯಾಡ್ ಡೆಟ್ಸ್ ಆಗಿತ್ತು ಹೋದ ವರ್ಷ, ಅದ್ರ ದುಡ್ಡು ಇವಾಗ ಬಂದ್ಬಿಟ್ಟಿದೆ. ಆದ್ರೆ ಎರಡನೇ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಿದ್ದಾನೆ, ಔಟ್ ಆಫ್ ಬ್ಯಾಡ್ ಡೆಟ್ಸ್ ರೆಕವರ್ಡ್ 3,000 ವರ್ ಡಿಸಲೌಡ್ ಇನ್ ದ ಪ್ರೀವಿಯಸ್ ಇಯರ್ ಅಂತ ಹೇಳ್ತಿದ್ದಾನೆ. ಅಂದ್ರೆ 4,000 ಬ್ಯಾಡ್ ಡೆಟ್ಸ್ ಅಲ್ಲಿ 1,000 ಬ್ಯಾಡ್ ಡೆಟ್ಸ್ ನ ಹೋದ ವರ್ಷ ಲಾಸ್ ಆಗಿದೆ ಅಂತ ತೋರಿಸಿಕೊಂಡಿದ್ದ. ಆಕ್ಚುಲ್ ಆಗಿ ಆಗಿದ್ದಿದ್ದೆ ಎಷ್ಟು? 4,000. ತೋರಿಸಿರೋದು ಎಷ್ಟು ಹೋದ ವರ್ಷ? 1,000. ಇನ್ 3,000 ಏನ್ ಮಾಡಿದ್ದ? ತೋರಿಸೇ ಇರಲಿಲ್ಲ. ಆ ತೋರಿಸದೆ ಇರತಕ್ಕಂತ ಬ್ಯಾಡ್ ಡೆಟ್ಸ್ ಲಾಸ್ ಅನ್ನ ಈ ವರ್ಷ ಅವ್ರು ಬಂದು ಓಡ್ ಬಂದು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಅದು ಫ್ರೀ ಆಗಿ ಬಂದಿರೋ ಇನ್ಕಮ್ ಆಗಿರೋದ್ರಿಂದ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಡಿಸಲೌಡ್ ಅಲೌಡ್ ಅಂತ ಇದ್ರೆ ತಗೋತಾ ಇರಲಿಲ್ಲ, ಇಲ್ಲಿ ಡಿಸಲೌಡ್ ಅಂತ ಇರೋದ್ರಿಂದ 3,000 ರೂಪಾಯಿನ ನಾವು ಇನ್ ಅಡ್ಮಿಸಿಬಲ್ ಇನ್ಕಮ್ ಆಗಿ ತೋರಿಸ್ಕೊಂಡಿದ್ವಿ. ಇನ್ನೇನು ಪಾಯಿಂಟ್ ಕೂಡ ಇಲ್ಲ, ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗೀತು, ಎಲ್ಲಾ ಡೆಬಿಟ್ ಮತ್ತೆ ಕ್ರೆಡಿಟ್ ಸರ್ವಿಸ್ ಮುಗೀತು. ಈಗ ಏನ್ ಮಾಡೋದು ಸರ್? ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್, ಒಂದು ಐಟಮ್ ಇಲ್ಲ. ಅಡ್ಮಿಸಿಬಲ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್, ಅದು ಒಂದು ಐಟಮ್ ಇಲ್ಲ. ಈಗೇನ್ ಮಾಡೋಣ ಅಂದ್ರೆ, ಫಸ್ಟ್ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನೆಲ್ಲ ಆಡ್ ಮಾಡಲಿಕ್ಕೆ ಎಷ್ಟ್ ಬರುತ್ತೆ ನೋಡೋಣ. ಆಡ್ ಮಾಡಿದ್ರೆ 750, 950, 20, 21, 23, 25, 27, 45, 57,750 ಆಯ್ತು. ಇಲ್ಲಿ 1,77,750 ಆಯ್ತು.
इन अडमिसिबल इनकम माइनस ओके माइनस ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 14 1 ಕ್ಯಾರೀಸ್ ಅಂಡ್ 9 94000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 83750 ಬರುತ್ತೆ ಈ 83750 ನ ಇಲ್ಲಿ ಹಾಕೋಣ ಇಲ್ಲಿ ಏನು ಇಲ್ಲ ಅಲ್ವಾ 83750 ನೇ ಬರ್ತಾ ಇದೆ ಇಲ್ಲೂ ಏನು ಇಲ್ಲ 83750 ನೇ ಬರ್ತಾ ಇದೆ ಇದನ್ನ ಏನಂತ ಕರೆಯೋಣ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರೀತಾರೆ ಕ್ಲಿಯರ್ ಸ್ಟೂಡೆಂಟ್ಸ್ ಈ ಕ್ವೆಶ್ಚನ್ ಅರ್ಥ ಆಗಬೇಕು ಅಂದ್ರೆ ಫಸ್ಟ್ ನೀವು ಏನ್ ಮಾಡಬೇಕು ಗೊತ್ತಾ ಕ್ಲೀನ್ ಆಗಿ ಕ್ವೆಶ್ಚನ್ ಅನ್ನು ನೋಟ್ ಬುಕ್ ಅಲ್ಲಿ ಬರ್ಕೊಳ್ಳಿ ನಾನು ಹೆಂಗ್ ಮಾಡಿದೀನಿ ಅದೇ ತರ ಪ್ರಾಕ್ಟೀಸ್ ನ ಮಾಡಿ ಓಕೆನಾ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಥ್ಯಾಂಕ್ ಯು ಸೋ ಮಚ್